ಗುಮ್ಮಟ ನಗರಿ ವಿಜಯಪುರ ಭೂಕಂಪನ ನಗರವಾಗ್ತಿದೆಯಾ ಅನ್ನೋದಕ್ಕೆ ಪದೇ ಪದೇ ಸಂಭವಿಸುತ್ತಿರೋ ಭೂಕಂಪನವೇ ಸಾಕ್ಷಿ. 2021 ವಿಜಯಪುರ ಜಿಲ್ಲೆಯಲ್ಲಿ ಪದೇ ಪದೇ ಭೂಕಂಪನ ಆಗ್ತಿದೆ. ಇದೀಗ 3 ದಿನಗಳಲ್ಲಿ 5 ಬಾರಿ ಭೂಕಂಪನ ಸಂಭವಿಸಿದೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ವಿಜಯಪುರ ಜಿಲ್ಲೆಯಲ್ಲಿ ಆಗಸ್ಟ್ 20 ರಾತ್ರಿ 8:15 3.5 ತೀವ್ರತೆಯಲ್ಲಿ ವಿಜಯಪುರ ನಗರದ ಹಲವೆಡೆ ಭೂಮಿ ಕಂಪಿಸಿತ್ತು. ಆ ವೇಳೆ ಜನ ಮನೆಯಿಂದ ಹೊರಗಡೆ ಓಡಿ ಬಂದಿದ್ರು. ಆಮೇಲೆ ಆಗಸ್ಟ್ 21 ಸಂಜೆ 6:26 3.1 ತೀವ್ರತೆಯಲ್ಲಿ ಒಕ್ಕಲಿ ಗ್ರಾಮದಲ್ಲಿ ಭೂ ಕಂಪಿಸಿತ್ತು. ಆಗಸ್ಟ್ 22 ಸಾಯಂಕಾಲ 4:26 2.6 ತೀವ್ರತೆ ಹಾಗೂ ರಾತ್ರಿ 9:23 ಮತ್ತು ರಾತ್ರಿ 11:02 ಒಂದೇ ದಿನ 3 ಬಾರಿ ವಿಜಯಪುರ ಒಕ್ಕಲಿ ಗ್ರಾಮದಲ್ಲಿ ಭೂಕಂಪನ ಅನುಭವವಾಗಿರೋದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಗುಮ್ಮಟ ನಗರಿ ವಿಜಯಪುರದಲ್ಲಿ ಈ ಹಿಂದೆಯೂ ಭೂಕಂಪನವಾಗಿದೆ. ಆದರೆ 2021 ಸೆಪ್ಟೆಂಬರ್ 4 ರಾತ್ರಿ 11:38 3.9 ತೀವ್ರತೆಯಲ್ಲಿ ಭೂಕಂಪಿಸಿರೋದ್ರ ಬೆನ್ನಲ್ಲೇ ಈವರೆಗೆ ಆಗಾಗ ಭೂಮಿ ಕಂಪಿಸ್ತಾನೆ ಇದೆ. ಇನ್ನು ಇದೀಗ 3 ದಿನಗಳಲ್ಲಿ 5 ಬಾರಿ ಭೂಮಿ ಕಂಪಿಸಿರೋದಕ್ಕೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಭರ್ತಿಯಾಗಿದ್ದೇ ಕಾರಣ ಎನ್ನಲಾಗ್ತಿದೆ. ಹೈದರಾಬಾದ್ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಶೇಷ ತಂಡ ರಮೇಶ್ ದಿಗ್ಪಾಲ್ ನೇತೃತ್ವದಲ್ಲಿ ಮಸೂತಿ ಗ್ರಾಮಕ್ಕೆ ಭೂವಿಜ್ಞಾನಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಜಿಲ್ಲೆಯಲ್ಲಿ ಪದೇ ಪದೇ ಭೂಕಂಪನ ಆಗ್ತಿರೋದಕ್ಕೆ ಭೂಮಿಯೊಳಗಿನ ಶಿಲಾ ಪದರದಲ್ಲಿನ ಬಿರುಕು ಉಂಟಾಗಿದ್ದರಿಂದ ಇದು ಭೂಮಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಎಂದು ಭೂಮಾಪನ ಅಳವಡಿಸಿದ್ರು. ಆದರೆ ನಿಖರ ಕಾರಣ ಬಹಿರಂಗಪಡಿಸಿಲ್ಲ. ವಿಜಯಪುರ ನಗರದಲ್ಲಿ ಹೆಚ್ಚಾಗಿ ಭೂಕಂಪಿಸುತ್ತಿದೆ. ಜೊತೆಗೆ ಮಸೂತಿ, ಮಲಘಾಣ, ಮುಳುವಾಡ, ವಿಜಯಪುರ ತಾಲೂಕಿನ ಒಕ್ಕಲಿ ಸೇರಿ ಹಲವು ಗ್ರಾಮಗಳಲ್ಲಿ ಜುಲೈ 9 ವಿಜಯಪುರದಲ್ಲಿ 4.6 ಹಾಗೂ 4.9 ತೀವ್ರತೆಯಲ್ಲಿ ಭಾರೀ ಸದ್ದಿನೊಂದಿಗೆ ಭೂಕಂಪಿಸಿ ಮನೆಗೋಡೆ ಬಿರುಕು ಬಿಟ್ಟಿದ್ದವು. ಆ ವೇಳೆ ಮನೆಯಿಂದ ಜನ ಓಡಿ ಬಂದಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪದೇ ಪದೇ ಭೂಕಂಪನ ಆಗ್ತಿರೋದಕ್ಕೆ ವೈಜ್ಞಾನಿಕ ಅಧ್ಯಯನ ಮಾಡಲು ಸರ್ಕಾರ ಡಿಸಿ ವಿಜಯ ಮಹಂತೇಶ್ ದಾನಮ್ಮನವರ ಪತ್ರ ಬರೆಯಲಾಗುವುದು ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರವಾಗಿ ಸಂಬಂಧಿಸಿದ ಅಧಿಕಾರಿಗಳ ಸಭೆ ಡಿಸಿ ನಡೆಸಿದ್ದಾರೆ. ಇನ್ನು ಭೂಕಂಪನದ ಅನುಭವ ನನಗೂ ಬಂದಿದೆ. ಜನ ಹೆದರಿಕೊಳ್ಳುವಂತಹ ಮಟ್ಟಿಗೆ ಭೂಮಿ ಕಂಪಿಸಿಲ್ಲ, ನಮ್ಮ ಭೂಮಿ ಗಟ್ಟಿಯಿದೆ ಎಂದು ನಗರ ಶಾಸಕ ಯತ್ನಾಳ ಹೇಳಿದ್ದಾರೆ. ಹೌದ್ರಿ ಸರ್, 2-3 ಸಲ ನನಗೂ ಅದರದ್ದು ಸ್ವಲ್ಪ ಎಫೆಕ್ಟ್ ಆಗಿತ್ತು. ಸ್ವಲ್ಪ ಮನ್ಯಾಗ ನೋಡೋಣ, ಅದೇನು ಅಷ್ಟೊಂದು ದೊಡ್ಡ ಪ್ರಮಾಣ ಇಲ್ಲ. ನಮ್ಮ ಜಿಲ್ಲಾಡಳಿತ ಅದು ನೋಡ್ತಾ ಇದೆ, ಗಮನಿಸ್ತಾ ಇದೆ. ಭೂಕಂಪ ಆಗೋದು ದಡ್ಡಿಲಾಕೆ ಅಷ್ಟೇ ತರಲಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ವಿಜಯಪುರದಲ್ಲಿ ಪದೇ ಪದೇ ಭೂಕಂಪನ ಆಗ್ತಿರೋದು ಜನರಲ್ಲಿ ಭಾರೀ ಆತಂಕ ತಂದಿದೆ. ವೈಜ್ಞಾನಿಕವಾಗಿ ಅಧ್ಯಯನ ಆಗಬೇಕಿದೆ. ವಿಜಯಪುರದಲ್ಲಿ ಇದೀಗ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಭರ್ತಿಯಾದ ಮೇಲೆ ಪದೇ ಪದೇ ಭೂಕಂಪನ ಆಗ್ತಿದೆ ಎನ್ನಲಾಗ್ತಿದೆ. ಈ ಕುರಿತು ಜನರಿಗೆ ತಿಳುವಳಿಕೆ ನೀಡುವ ಕೆಲಸ ಸರ್ಕಾರ ಹಾಗೂ ಜಿಲ್ಲಾಡಳಿತದಿಂದ ಆಗಬೇಕಿದೆ. ಶಿವಾನಂದ ಭಜಂತ್ರಿ, ಜೀ ಕನ್ನಡ ನ್ಯೂಸ್, ವಿಜಯಪುರ.